ಇಲ್ಲಿ ಒಂದಷ್ಟು ಮರ್ಡರ್ ಆಗಿದೆ ಅಂತ. ಒಂದ್ ಸ್ವಲ್ಪ ನಿಮ್ ಸ್ಟೆಪ್ ಮಿಸ್ ಆದ್ರು ಕೂಡ ತಿತಿ ವಡೆ ಪಾಯ್ಸ ಯಾಕೆ ಅಂತ ಕೇಳ್ತೀರಾ, ತೋರಿಸ್ತೀನಿ ನೋಡ್. ಸೊ ಯಾರ್ ವಿಸಿಲ್ ಹಾಕಿದಂತ ಗೊತ್ತಾಗ್ಲಿಲ್ಲ, ಬಟ್ ವಿಸಿಲ್ ಮಾತ್ರ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ಚಂದ ವ್ಯೂ ಅಲ್ಲ, ತುಂಬಾ ಚೆನ್ನಾಗಿದೆ ಈ ವ್ಯೂ ಮಾತ್ರ. ಎನಿವೇಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಮಣಿಕಂಠ, ನನ್ನ ಥ್ರೋಟಲ್ ಮಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಕೋರ್ತಾ. ನಾನೀಗ ಇರುವಂತಹ ಈ ಪ್ಲೇಸ್ ನ ಹೆಸರು ಇಕೋ ಬೀಚ್ ಹಡಿನ್, ನಿಯರ್ ಭಟ್ಕಳ ಆಯ್ತಾ. ಭಟ್ಕಳಿಂದ ಒಂದ್ 3 ಕಿಲೋಮೀಟರ್ ಹಿಂದೆ ಸರ್ಪನ್ಕಟ್ಟೆ ಅಂತ ಒಂದು ಊರಿದೆ. ಆ ಊರಿಂದ ನೀವು ಹೈವೇಲಿ ಬರ್ತಾ ಇರ್ಬೇಕಾದ್ರೆ ಲೆಫ್ಟ್ ಗೆ ಟರ್ನ್ ಆಗಿ ಒಂದು 3 ಕಿಲೋಮೀಟರ್ ಮುಂದೆ ಬಂದ್ರೆ ಈ ಬ್ಯೂಟಿಫುಲ್ ಜಾಗ ಸಿಗುತ್ತೆ. ಸೊ ಇಲ್ಲಿ ತುಂಬಾ ಹೊತ್ತು ಕೂತೆ ಈ ವ್ಯೂ ನೋಡ್ತಾ, ಆ್ಯಂಡ್ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗುವ. ಸೊ ಇಲ್ಲಿ ತುಂಬ ಕಮ್ಮಿ ಜನ ಬರ್ತಾರೆ, ಇಷ್ಟೊಂದು ಬ್ಯೂಟಿಫುಲ್ ಪ್ಲೇಸ್ ಗೊತ್ತಿರುವಂಥದ್ದು ಸ್ವಲ್ಪ ಜನಕ್ಕೆ ಮಾತ್ರ. ಊರಿನವರಿಗೆಲ್ಲ ಗೊತ್ತಿದೆ, ಅದು ಬಿಟ್ಟರೆ ಹೊರಗಿನವರಿಗೆ ಸ್ವಲ್ಪ ಜನಕ್ಕೆ ಮಾತ್ರ ಈ ಬೀಚ್ ಬಗ್ಗೆ ಗೊತ್ತಿದೆ. ಸೊ ಈ ಬೀಚನ್ನು ಮಾತ್ರ ನೀವು ಹೈವೇಯಲ್ಲಿ ಭಟ್ಕಳ, ಕುಮಟಾ ಅಥವಾ ಆಚೆ ಇದ್ದವರು ಈಚೆಗೆ ಹೋಗ್ತಿದ್ರೆ, ಈಚೆ ಇದ್ದವರು ಆಚೆ ಹೋಗ್ತಿದ್ರು, ಮಿಸ್ ಮಾಡ್ಕೊಳ್ಬೇಡಿ, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ನೋಡಿ ಈ ಫ್ರಂಟ್ ಎಂಟ್ರೆನ್ಸ್, ಫ್ರಂಟ್ ಎಂಟ್ರೆನ್ಸಲ್ಲೇ ತುಂಬ ಚಂದ ಮಾಡಿ ಎಲ್ಲ ಬೋರ್ಡ್ ಹಾಕಿದ್ದಾರೆ. ಸೊ ಅದಲ್ಲದೆ ಇಲ್ಲಿ ಒಂದಂದರೆ ಎಂಟ್ರಿ ತಗೊಳ್ತಾರೆ, ನೀವು ಎಲ್ಲಿಂದ ಬಂದರೆ ನಿಮ್ಮ ಗಾಡಿ ನಂಬರ್, ಮೊಬೈಲ್ ನಂಬರ್, ಐಡೆಂಟಿಟಿ ಕಾರ್ಡನ್ನು ನಂಬರ್ ತಗೊಳ್ತಾರೆ, ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ. ಸೊ ಅದೆಲ್ಲ ಯಾಕೆ ಅಂತ ನನಗೆ ಆಶ್ಚರ್ಯ ಆಯಿತು, ನಾನು ಅಲ್ಲಿದ್ದವ್ರ ಹತ್ರ ಕೇಳಿದೆ. ಸೊ ಇಲ್ಲಿ ಒಂದಷ್ಟು ಮರ್ಡರ್ ಆಗಿದೆ ಅಂತೆ, ಒಂದು 2-3. ಸೊ ಆ ಮರ್ಡರ್ನ ಕಲ್ಪ್ರಿಟ್ಗಳು ಇನ್ನೂ ಸಿಕ್ಕಿಲ್ಲ ಅಂತೆ. ಸೊ ಅಮ್ಮ ಮತ್ತು ಮಗಂದು ಡೆಡ್ ಬಾಡಿ ಬಿದ್ದಿತ್ತಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದವರದ್ದು ಡೀಟೇಲ್ಸ್ ಎಲ್ಲ ತಗೊಳ್ತಾರೆ. ನೋಡಿ ಈ ವ್ಯೂ ನೋಡಿ, ಸಖತ್ತಾಗಿದೆ ಆಯ್ತಾ. ಹಾಗೆ ಆ ಎಂಟ್ರೆನ್ಸ್ ಮುಗಿಸಿ ನೀವು ಒಳಗೆ ಬಂದರೆ ನಿಮಗೆ ತುಂಬ ಉದ್ದುದ್ದ ಈ ಗಾಳಿ ಮರ ಅಂತ ಹೇಳ್ತಾರಲ್ಲ, ಅಂಥದ್ದು ಮರಗಳ ರಾಶಿ ಇದೆ. ನೋಡ್ಲಿಕ್ಕಂತೂ ತುಂಬ ಚಂದ ಇದೆ ಆಯ್ತಾ. ಇಲ್ಲೊಂದು ದಾರಿ ಹೋಗಿದೆ, ನೋಡೋಣ ಈ ದಾರಿ ಎಲ್ಲಿ ಹೋಗುತ್ತಂತ. ಇದು ಮತ್ತೆ ನೋಡುವ, ಅಲ್ಲಿ ಬೇಲಿ ಹಾಕಿದ್ದಾರೆ, ಬಟ್ ಅಲ್ಲೊಂದು ದಾರಿ ಇದೆ ಕೆಳಗೆ ಹೋಗುವಂಥದ್ದು. ಸೊ ನನಗೆ ಕಾರವಾರ ಹೋಗ್ಲಿಕ್ಕಿತ್ತು ಆಯ್ತಾ. ಕಾರವಾರ ಯಾಕೆ ಹೋಗ್ಲಿಕ್ಕಿತ್ತು ಅನ್ನುವ ರೀಸನ್ ನಿಮ್ಗೆ ನಾಳೆ ಗೊತ್ತಾಗುತ್ತೆ, ಬಿಕಾಸ್ ನಾಳೆ ಎಪಿಸೋಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ನಾನು ಹಡಿನ್ ಬೀಚ್ ಮತ್ತು ಮಿರ್ಜನ್ ಫೋರ್ಟ್ ಹೇಗಿದ್ರು ಹೋಗ್ಲಿಕ್ಕಿದೆ ಅಲ್ಲ, ಸೊ ಅದೆರಡು ಪ್ಲೇಸನ್ನು ನಿಮ್ಗೆ ತೋರಿಸೋಣ ಅಂತ ಈಚೆ ಕಡೆ ಬಂದೆ. ಸೊ ಯಾರಂದ್ರೆ ಯಾರು ಇಲ್ಲ ಆಯ್ತಾ, ಒಂದಿಬ್ರು ಮೀನ್ ಹಿಡಿತಿದ್ದಾರೆ, ಅದ್ ಬಿಟ್ರೆ ಬೇರೆ ಯಾರು ಇಲ್ಲ ಇಲ್ಲಿ. ಒಬ್ಬ ಗಾಳ ಹಾಕಿದ್ದಾರೆ ಇಲ್ಲಿ. ಸೊ ಭಟ್ಕಳದಲ್ಲೂ ಇಂಥದ್ದೊಂದು ವ್ಯೂ ಇರುವ ಬೀಚ್ ಇದೆ ಅಂತ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಇದೊಂಥರ ಗೋವಾದ ವೈಬ್ ಕೊಡ್ತಾ ಇದೆ ಆಯಿತಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಅಷ್ಟೊಂದು ಗೊತ್ತಾಗ್ಲಿಕ್ಕಿಲ್ಲ, ಬಟ್ ಈ ಜಾಗಕ್ಕೆ ಬಂದು ನೋಡಿದಾಗ ಇದರದ್ದು ಬ್ಯೂಟಿ, ಇದರದ್ದು ಸುಂದರತೆ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಚೆನ್ನಾಗಿದೆ ಆಯಿತಾ ಈ ಜಾಗ ಮಾತ್ರ. ಸೊ ಕೆಲವೊಂದ್ಸಲಿ ಅನಿಸುತ್ತೆ ಈ ಜಾಗಗಳೆಲ್ಲ ಜನರಿಗೆ ಗೊತ್ತಾಗದೆ ಇರೋದೇ ತುಂಬ ಒಳ್ಳೆಯದಂತ. ಯಾಕಂದರೆ ಇಲ್ಲಿ ನೋಡಿ ಅವಸ್ಥೆ ನೋಡಿ, ವಾವ್. ಸೊ ಸ್ವಲ್ಪ ಮುಂದೆ ಇಲ್ಲೊಂದು ವ್ಯೂಗೆ ಬಂದೆ, ಇಲ್ಲೊಂದು ಪಾಯಿಂಟ್ಗೆ ಬಂದೆ. ಇಲ್ಲೊಂದು ಸ್ವಲ್ಪ ನಿಮ್ಮ ಸ್ಟೆಪ್ ಮಿಸ್ ಆದರೂ ಕೂಡ ತಿತಿ ವಡೆ ಪಾಯ್ಸ ಯಾಕೆ ಅಂತ ಕೇಳ್ತೀರಾ, ತೋರಿಸ್ತೀನಿ ನೋಡಿ. ¡Gracias!
ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದ್ ಪರ್ಸನ್ಗೆ ಒಳಗ್ ಬರ್ಲಿಕ್ಕೆ. ಇದನ್ ನೋಡ್ತಾ ನನ್ಗನ್ಸಿದ್ ಒಂದೇ ಆ ಲೇಡಿ ಹೇಳಿದ್ದು ಕರೆಕ್ಟ್ ಆಗಿದೆ, ಬಿಕಾಸ್ ಇಲ್ಲಿ ಯಾರನ್ನ ಕೊಲೆ ಮಾಡಿ ಬಿಸಾಡಿದ್ರು ಗೊತ್ತಾಗಲ್ಲ. ಬಟ್ ಇವಾಗ ಆ ತರ ಸಿಚುವೇಶನ್ ಇಲ್ಲ ಅನ್ಕೊಳ್ತಾ. ಆಕ್ಚುಲಿ ನನ್ನ ಪ್ಲಾನು ನಾಳೆ ಇದ್ದದು, ನಾಳೆ ಡೈರೆಕ್ಟ್ ಕಾರವಾರ ಹೋಗೋಣ ಅಂತ, ಅಲ್ಲಿ ಕೆಲವು ಪ್ಲೇಸಸ್ ಇದೆ ಅದನ್ನು ನೋಡೋಣ ಅಂತ. ಬಟ್ ಇವತ್ತು ವರ್ಕ್ ಬೇಗ ಆಯಿತು, ಸೊ ಅದೇ ರೀಸನ್ಗೋಸ್ಕರ ಮನೆಯಿಂದ 1:00 ಹೊರಟೆ. ಸೊ ಹೊರಟು ಸೀದಾ ಕೋಟೇಶ್ವರದ ಹತ್ರ ಬಂದು ಊಟ ಮಾಡಿದೆ. ತುಂಬ ದಿನ ಆಗಿತ್ತು ಮೀನು ಊಟ ಮಾಡಿದೆ, ಅದಕ್ಕೆ ಅಲ್ಲೊಂದು ನನ್ನ ಫೇವ್ರೆಟ್ ಹೋಟ್ಲ್ ಇದೆ, ಬಡೂರ್ ಹೋಟ್ಲ್ ಅಂತ ಹೇಳ್ಬೋದು. ಆ ಹೋಟೆಲ್ಗೆ ಬಂದು ಊಟ ಮಾಡಿದೆ, ಅದನ್ನು ಇಲ್ಲಿ ತೋರಿಸಿದೆ ನೋಡಿ. ನಾನು ಯಾವತ್ತೂ ಯಾವ ಹೋಟೆಲನ್ನು ಪ್ರಮೋಟ್ ಮಾಡಲ್ಲ, ಬಿಕಾಸ್ ನಾನು ಹೋಗೋ ಹೋಟ್ಲು ತುಂಬ ಚಿಕ್ಕದಾಗಿರುತ್ತೆ, ಬಿಕಾಸ್ ನಾನು ತುಂಬ ಬಜೆಟಲ್ಲಿ ಟ್ರಾವೆಲ್ ಮಾಡ್ತೀನಿ. ಬಟ್ ಕುಂದಾಪುರದವರಾಗಿದ್ರೆ, ಉಡುಪಿಯವರಾಗಿದ್ರೆ ಕುಂದಾಪುರ ಸೈಡ್ ಬಂದಾಗ ಈ ಹೋಟೆಲ್ಗೆ ಹೋಗಿ ಮೀನು ಊಟದ ಹೋಟ್ಲು, ಬಟ್ ಅಲ್ಲಿ ಸಿಗೋದು ರವಾ ಫ್ರೈ ಮಾತ್ರ. ಬಟ್ ಒಂದು ವಿಷಯ ಏನಂದ್ರೆ, ನೀವು 3 ಫ್ರೈ ತಗೊಂಡ್ರು 100 ರೂಪಾಯಿ ಕ್ರಾಸ್ ಆಗಲ್ಲ. ತುಂಬಾ ಚೀಪ್ ಅಂಡ್ ಬೆಸ್ಟ್ ಹೋಟೆಲ್, ತುಂಬಾ ಫ್ರೆಶ್ ಆಗಿರುತ್ತೆ ಮೀನುಗಳೆಲ್ಲ. ಆಗಿದೆ ಆಯ್ತಾ, ಹೋಟೆಲ್ ಹೆಸರು ಶ್ರೀ ಅನ್ನಪೂರ್ಣೇಶ್ವರಿ. ಸೊ ಅಲ್ಲಿ ಊಟ ಮಾಡಿ ಸೀದಾ ನಾನು ನಮ್ಮ ಉಡುಪಿ ಜಿಲ್ಲೆಯವರ ಫೇವರೇಟ್ ಒಂದು ಅಡ್ಡ ಇದೆಯಲ್ಲ ಮರುವಂತಕ್ಕೆ ಬಂದು ಒಂದು ಸ್ವಲ್ಪ ಒಂದು 20 ಮಿನಿಟ್ಸ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದೆ. ಸೊ ನಾನು ಆಚೆಗೆ ಹೋಗ್ತಿದ್ದೆ, ಬಟ್ ಯಾರೋ ವಿಸಿಲ್ ಹಾಕಿ ಕರೆದ್ರು, ಯಾರಂತ ಗೊತ್ತಾಗ್ತಿಲ್ಲ, ಯಾರಿರ್ಬೋದು. ಸೊ ಯಾರು ವಿಸಿಲ್ ಹಾಕಿದ್ದಂತ ಗೊತ್ತಾಗಲಿಲ್ಲ, ಬಟ್ ವಿಸಿಲ್ ಮಾತ್ರ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ಸೊ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಸೀದಾ ರಿಟರ್ನ್ ಬಂದೆ. ನೋಡೋಣ, ಅಲ್ಲೊಂದು ದಾರಿ ಹೋಗಿತ್ತು ನಾನು ಬರುವಾಗ ಮೇಲ್ಗಡೆ. ಸೊ ಅದನ್ನು ನೋಡಿದ್ರೆ ಆ ಗುಡ್ಡಕ್ಕೆ ಹೋಗೋ ಥರ ತೋರ್ತಾ ಇದೆ, ಆದರೆ ಹೋಗ್ಲಿಕ್ಕೆ ಟ್ರೈ ಮಾಡೋಣ. ಅಲ್ಲೊಂದು ಅವಾಗ ಬೇಲಿ ಹಾಕಿತ್ತಲ್ಲ ಅದಿದು. ಒಂದು ಸ್ವಲ್ಪ ರಿಸ್ಕ್ ಇದೆ, ಅದು ಬಿಟ್ಟರೆ ಏನಿಲ್ಲ. ನಮ್ಮ ಮೇಲ್ಗಡೆಯಿಂದ ಅವಾಗ ತೋರಿಸಿದ್ನಲ್ಲ ನಿಮಗೆ, ಅದನ್ನೇ ಕೆಳಗಡೆಯಿಂದ ನೋಡ್ತೀರಾ ವ್ಯೂ. ಅಲ್ಲಿ ನೋಡಿ, ಅಲ್ಲೊಂಥರ ಗುಹೆ ಇದ್ದಾಗಿದೆ ಆಯ್ತಾ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಹೊರಟೆ ಇಲ್ಲಿಂದ ಇವಾಗ ನೋಡಿ, ನಿಮ್ಗೆಲ್ಲ ಫ್ಯಾಮಿಲಿ ಸ್ಪೆಂಡ್ ಮಾಡ್ಲಿಕ್ಕೂ ಎಲ್ಲ ಇಲ್ಲಿ ಸಿಟ್ಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ತೋರ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಮಳೆ ಬರ್ತಿದೆ ಆಯ್ತಾ, ಅದು ಫುಲ್ಲು ಮಳೆ ಬರ್ತಿದೆ. ಅಲ್ಲಿ ಬೀಚ್ ಹೆಂಗೆ ತೋರ್ತಿದೆ ನೋಡಿ. ಸೊ ಇಲ್ಲಿ ಫುಲ್ಲು ಇಲ್ಲಿ ನೋಡಿ, ವೆಸ್ಟರ್ನ್ ಗಾರ್ಡ್ಸ್ ಇದೆ ಅಲ್ವಾ, ಇದೆ ನೋಡಿ. ಅದು ಕುಡಿಮರಿ ಫಾಲ್ಸ್, ನಿಮಗೆ ಕ್ಯಾಮರದಲ್ಲಿ ಅಷ್ಟು ಬರಲಿಕ್ಕಿಲ್ಲ. ಈಚೆ ಅದ್ರ ಮೇಲ್ಗಡೆ ಇರೋದು ಕೆಕೆ ಗುಡ್ಡ, ಈಚೆಗೆ ಆಚೆಗೆ ಕೋಸಳಿ ಇದೆ, ಕೋಸಳಿ ತೋರ್ತಾ ಇಲ್ಲ. ಸರ್ಪನಕಟ್ಟೆಯಿಂದ ಮುಂದೆ ಬಂದರೆ ಇಲ್ಲಿ ರೋಡ್ ಇದೆ ಆಯಿತಾ ತಿರುಗಲಿಕ್ಕೆ. ಇದು ಸರ್ಪನಕಟ್ಟೆ, ಇಲ್ಲಿ ಹೈವೇ ಬಂತು. ಅಂಕೋಲದ ಹಿಂದೆ ಅಲ್ಲಿ ನಿಂತಿದ್ದೇನೆ. ಸೊ ಇಲ್ಲಿ ಆಮ್ಲೆಟ್ ಮತ್ತೆ ಒಂದು ಟೀ ಕುಡಿಯೋಣ ಅಂತ. ಸೊ ಇಲ್ಲಿ ಯಾಕೆ ನಿಂತಿದ್ದೇನಂದ್ರೆ, ಇಲ್ಲೊಂದು ನೆನಪಿದೆ ನನಗೆ, ಅಲ್ಲಿ ಕೆಳಗಡೆ ಒಂದು ರೋಡ್ ಹೋಗಿದೆ ಆಯ್ತಾ, ಇದು ದೊಡ್ಡ ಟರ್ನ್. ಇದು ಕೆಳಗಡೆ ರೋಡಲ್ಲಿ ಹೋದ್ರೆ ದಾಂಡೇಲಿಗೆ ಹೋಗ್ಬೋದು, ಅದು ಅಂಕೋಲಾ ಯಲ್ಲಾಪುರ ರೋಡಿಗೆ ಟಚ್ ಆಗುತ್ತೆ. ಇದು ಹಳ್ಳಿ ರೋಡ್, ಅದು ತುಂಬಾ ಒಳಗಿಂದ ಹೋಗ್ಬೇಕು. ಸೊ ಅವತ್ತು ನಾನು ದಾಂಡೇಲಿ ಹೋಗುವಾಗ ಇದೇ ರೋಡಲ್ಲಿ ಹೋಗಿದ್ದೆ, ಬಟ್
ದಾಂಡೇಲಿಯಲ್ಲಿ ಏನಾಯ್ತಂತ ಕೆಲವು ನನ್ನ ಫ್ರೆಂಡ್ ಸರ್ಕಲ್ಲಿಗೆ ಗೊತ್ತಿರ್ಬೋದು. ನನ್ನ ಮೊಬೈಲ್ ಹೋಯ್ತು ಅಲ್ಲಿ. ಸೊ ಆಮ್ಲೆಟ್ ರೆಡಿ ಆಗಿದೆ. ಇನ್ನೂ 1 ಗಂಟೆ ಜರ್ನಿ ಇದೆ. ಹೋಯ್ತಾ? ಹಾಂ ಹಾಂ ಹಾಂ. ರಿಟರ್ನ್ ಎತ್ತ ನೆತ್ತ ಪಲ್ಲ ನೈಟ್ ಜಾಮ್ ಪರ. ತುಂಬ ಒಳ್ಳೆ ಆಂಟಿ. ವಿಷಯ ಏನಂದರೆ ಸುಮಾರು ಹೊತ್ತು ಮಾತಾಡಿದೆ. ಬಿಕಾಸ್ ನಾನು ಲಾಸ್ಟ್ ಟೈಮ್ ದಾಂಡೇಲಿ ಬಂದಾಗ ಕೂಡ ಅವ್ರದ್ದೇ ಅಂಗಡಿಯಲ್ಲಿ 1 ಗಂಟೆ ಮಲಗಿದ್ದೆ. ಬಿಕಾಸ್ ತುಂಬ ಬೆಳಿಗ್ಗೆ ಬೇಗ ಹೊರಟಿದ್ದೆ ನಾನು ಉಡುಪಿಯಿಂದ. 2 ಗಂಟೆಗೇನೋ ಹೊರಟಿದ್ದೆ ಆಯಿತಾ. 2:30ಗೇನೋ ಹೊರಟಿದ್ದೆ ದಾಂಡೇಲಿ ಹೋಗಬೇಕಾದ್ರೆ ಮಾರ್ನಿಂಗ್ ಅದು. ಸೊ ಇಲ್ಲಿ 6:00 ಬಂದು ತುಂಬ ಬೇಗನೆ ಬಂದಿದ್ದೆ ಅಲ್ಲ. ಈ ರೋಡು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಆಚೆ ಹೋಗ್ತಿದ್ದೆ ರೋಡು. ಸೊ ಅದಕ್ಕೆ ಏನು ಮಾಡಿದೆ, ಸ್ವಲ್ಪ ಬೆಳಕು ಬರಲಿ ಅಂತ ಅಲ್ಲಿ ಅವ್ರ ಅಂಗಡಿಯಲ್ಲಿ ಮಲ್ಕೊಂಡೆ. ಸೊ ಅದೇ ಎಲ್ಲ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಆಮೇಲೆ ಗೊತ್ತಾಯ್ತು ಅವ್ರು ನಮ್ಮದೇ ಕ್ಯಾಸ್ಟ್ ಅವ್ರ ಅಂತ. ಸೊ ಕೊಂಕಣಿ ಎಲ್ಲ ಬರುತ್ತೆ ಅವ್ರಿಗೆ. ಕಾರವಾರ ಏನೋ ಬಂತು, ಆವಾಗಲೇ ಬಂತು. ನಾನು 1 ರೌಂಡ್ ನೋಡ್ಕೊಂಡು ಬಂದೆ ಆಚೆ ಎಲ್ಲ. ಸೊ ಎಲ್ಲಾದರೂ ಮಲಗಲಿಕ್ಕೆ ಒಳ್ಳೆ ಪ್ಲೇಸ್ ಸಿಗುತ್ತಾ ಅಂತ. 20 minutes later. ಏನಪ್ಪ ಜಾಗ ಹುಡುಕ್ತಿದ್ದ ಮಲಗಲಿಕ್ಕೆ, ಟೆಂಟ್ ಆಗಲಿಕ್ಕೆ, ಆ್ಯಂಡ್ ಪೆಟ್ರೋಲ್ ಹಾಕ್ಬೇಕಂತಿದ್ದ. ಈಗ ನೋಡಿದರೆ ಎಷ್ಟು ಸಿಟಿಯಲ್ಲಿ ತಿರುಗಿದಾಗೆ ತಿರುಗ್ತಿದ್ದಾರೆ ಅಂತ ಅಂದ್ಕೊಂಡ್ರ. ಸೊ ಏನೆಲ್ಲ ಆಯ್ತು ಗೊತ್ತಾ, ಆ್ಯಕ್ಚುಲಿ ಇದು ಉಡುಪಿ ಸಿಟಿ ಅಲ್ಲ, ಕರೆಕ್ಟ್ ಅಲ್ಲ. ಇದು ಕಾರವಾರ. ನಂಗೊಂದು ಜಾಗ ಸಿಕ್ಕಿತ್ತು ಟೆಂಟ್ ಆಗಲಿಕ್ಕೆ. ಜಾಗ ತುಂಬ ಚೆನ್ನಾಗಿತ್ತು ಆಯಿತಾ. ಬಟ್ ಅಲ್ಲಿ ಟೆಂಟ್ ಆಗಲಿಕ್ಕೆ ಹೋದಾಗ ಅಲ್ಲೊಬ್ಬರಿದ್ದರು, ನಾನು ಅವ್ರ ಹತ್ರ ಕೇಳಿದೆ ಹಾಕ್ಬೋದು ಅಂತ. ಸೊ ಅದಕ್ಕೆ ಅವ್ರು ಹೇಳಿದರು ಇಲ್ಲಿ ಯಾಕೆ ಹೋಗ್ತೀಯ ನಿನ್ನ, ನಾನು ಒಳ್ಳೆ ಪ್ಲೇಸ್ ಹೇಳ್ತೀನಿ ಅಲ್ಲಿ ಹೋಗಿ ಇರು, ಸುಮ್ಮನೆ ಮಳೆ ಬಂದರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಹಂಗೆ ಗಾಳಿ ಬಂದರೆ ಹಾರೋಗುತ್ತೆ ಟೆಂಟ್ ಅಂತ. ಸೊ ಅದಕ್ಕೆ ಅವ್ರು ಹೇಳ್ದಾಗೆ ಕೇಳಿದೆ. ಸೊ ಇವಾಗ ನಾನು ಎಲ್ಲಿ ಸ್ಟೇ ಆಗಿದ್ದೇನೆ ಗೊತ್ತಾ, ನೋಡಿ ಇಲ್ಲಿ ಸ್ಟೇ ಆಗಿದ್ದೇನೆ. ಇದೇನು ಗೊತ್ತಾ, ಕಾರವಾರ ಮುನ್ಸಿಪಾಲ್ಟಿ. ಅದೇ ನಾನು ಹೇಳಿದ್ನಲ್ಲ, ಅಲ್ಲಿದ್ದವರು ಸಜೆಷನ್ ಕೊಟ್ಟಿದ್ದು. ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಡಾರ್ಮೆಟ್ರಿ ಇದೆ, ನೀನು ಅಲ್ಲೇ ಹೋಗಿ ಸ್ಟೇ ಆಗು, ಸುಮ್ಮನೆ ಯಾಕೆ ಎಲ್ಲೆಲ್ಲಿ ಮಲಗ್ತೀಯ, ಹಣನೂ ಅಷ್ಟೊಂದು ಕೊಡಬೇಕಾಗಿಲ್ಲ ಅಂತ ಹೇಳಿದರು. ಸೊ ನಾನು ಅವ್ರ ಮಾತು ಕೇಳಿ ಬಂದೆ. ಇಲ್ಲಿ ನೋಡಿ ಇದೇ ಮುನ್ಸಿಪಾಲ್ಟಿ. ಇವಾಗಲೇ ನನ್ನ ಡಾಕ್ಯುಮೆಂಟ್ ಎಲ್ಲ ಕೊಟ್ಟೆ ನಾನು, ಖಾಲಿ ಡಾಕ್ಯುಮೆಂಟ್ ಕೊಟ್ಟರೆ ಆಯಿತು. ಅದಾದಮೇಲೆ ಸ್ವಲ್ಪ ಚಾರ್ಜ್ ಮಾಡ್ತಾರೆ, ಸ್ವಲ್ಪ ಅಂದರೆ ಸ್ವಲ್ಪ. ಬಂದಾಗ ಗೊತ್ತಾಗುತ್ತೆ ಆ್ಯಂಡ್ ಶಾಕ್ ಆಗುತ್ತೆ. ಸೊ ಈಚೆ ಸೈಡ್ ಬಂದರೆ ಇಲ್ಲೇ ಸ್ಟೇ ಆಗಿ ನೋಡಿ, ಇದೇ ಡಾರ್ಮೆಟ್ರಿ ಆಯಿತಾ. ಯಾರು ಇಲ್ಲ ಇಲ್ಲಿ, ನಾನೊಬ್ಬನೇ ಇರೋದು ಇಡೀ ಡಾರ್ಮೆಟ್ರಿಯಲ್ಲಿ. ಆ್ಯಂಡ್ ಅದು ಅಲ್ಲದೆ ಸ್ನಾನ ಮಾಡಲಿಕ್ಕೆ ಇದಿಲ್ಲ, ಬಟ್ ಟಾಯ್ಲೆಟ್ ಎಲ್ಲ ಇದೆ. ಟಾಯ್ಲೆಟಲ್ಲೇ ನೀವು ಸ್ನಾನ ಮಾಡ್ಬೋದು. ಟ್ರಾವೆಲರ್ ಅಂದ್ರ ಮೇಲೆ ಅದೆಲ್ಲ ಜುಗಾಡ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಬೆಸ್ಟ್ ಆಯ್ತಾ, ಸೊ ಅವರು ದೇವ್ರು ಸಿಕ್ಕಿದಾಗೆ ಸಿಕ್ಕಿದ್ರು ನನಗೆ. ಸೊ ಎಲ್ಲೋ ಮಲಗ್ತೀನಿ ಅಂದ್ಕೊಂಡೆ ಫ್ಲೈಓವರ್ ಕೆಳಗೆ, ಅಲ್ಲೆಲ್ಲ ನಾನು ಜಾಗ ನೋಡಿದೆ. ಬಟ್ ಇವತ್ತಿಗ ಒಂದೊಳ್ಳೆ ನಿದ್ರೆ ಸಿಗ್ತಾ ಇದೆ. ಸೊ ಈ ಥರ ಮುನ್ಸಿಪಾಲ್ಟಿಯಲ್ಲಿ ಫೆಸಿಲಿಟಿ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನನಗೆ ಗೊತ್ತಿಲ್ಲ ಬೇರೆ ಕಡೆ ಇದೆಯೋ ಇಲ್ವೋ ಅಂತ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ನಾಳೆ ತೋರಿಸುವಂತಹ ಪ್ಲೇಸಸ್, ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಬರುವಂತಹ ಪ್ಲೇಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ತನಕ ಆ್ಯಸ್ ಆಲ್ವೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇಲ್ಲಿ ತನಕ ನೋಡಿದ್ರೆ ಸಬ್ಸ್ಕ್ರೈಬ್ ಒಂದು ಮಾಡಿ, ಕೆಳಗಡೆ ಕೆಂಪು ಕಲರ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಟ್ರಾವೆಲ್ ಮಾಡ್ತಾ ಇರಿ, ಎಷ್ಟೇ ಕಷ್ಟ ಇದ್ರು. ಟೇಕ್ ಕೇರ್, ಬಾ ಬಾಯ್. ಫಾಲ್ಸ್ ಎದುರಿಗಿದ್ದೇನೆ, ಫಾಲ್ಸ್ ನೋಡಿದಿರಾ, ಕ್ರೇಜಿ ಆಗಿದೆ. ಸೊ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ.